ಬೆಳ್ತಂಗಡಿ ಕಾಂಗ್ರೆಸ್ ಅಭ್ಯರ್ಥಿ ಪರ ನಟ ಶಿವಣ್ಣ ಕ್ಯಾಂಪೇನ್ ಮಾಡಿದ್ದಾರೆ. ವಿಡಿಯೋ ಮೂಲಕ ರಕ್ಷಿತ್ ಶಿವರಾಮ್ ಪರ ಶಿವಣ್ಣ ಮತಭೇಟೆ ನಡೆಸಿದ್ದಾರೆ. ರಕ್ಷಿತ್ ಶಿವರಾಮ್ ಅವರನ್ನ ಗೆಲ್ಲಿಸುವಂತೆ ಶಿವರಾಜ್ಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ರಕ್ಷಿತ್ ಅವರ ಮೇಲೆ ಬೆಳ್ತಂಗಡಿ ಜನರ ಆಶೀರ್ವಾದ ಬೆಂಬಲ ಇರಲಿ ಅಂತ ಹೇಳಿದ್ದಾರೆ. ಉತ್ತಮ ರೀತಿಯಲ್ಲಿ ಅವರನ್ನ ಗೆಲ್ಲಿಸಬೇಕು ಅಂತ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಮನವಿ ಮಾಡಿಕೊಂಡಿದ್ದಾರೆ. ರಕ್ಷಿತ್ ಶಿವರಾಮ್ ಅವ್ರನ್ನ ಗೆಲ್ಲಿಸಬೇಕು, ಅವ್ರಿಗೆ ಆಶೀರ್ವಾದ ಮಾಡಿ ಅವ್ರನ್ನ ಗೆಲ್ಲಿಸಿ ನಿಮ್ಮ ಅಭಿವೃದ್ಧಿ ಕೆಲಸಗಳು ನಿಮ್ಮ ಸಮಸ್ಯೆಗಳಿಗೆ ಅವರು ಸ್ಪಂದಿಸ್ತಾರೆ ಅಂತ ಹೇಳಿ ವಿಡಿಯೋ ಮೂಲಕ ಒಂದು ರೀತಿ ಮತದಾರರಿಗೆ ಒಂದು ಸಂದೇಶ, ಆಮೇಲೆ ರಕ್ಷಿತ್ ಶಿವರಾಮ್ ಪರ ಕ್ಯಾಂಪೇನ್ ಮಾಡಿದ್ದಾರೆ. ಬೆಳ್ತಂಗಡಿ ಕಾಂಗ್ರೆಸ್ ಅಭ್ಯರ್ಥಿ ಈ ಬಾರಿ ಬಹಳ ಹುರುಪಿನಿಂದ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಒಳ್ಳೆ ಫೈಟ್ ಇದೆ, ಟಫ್ ಫೈಟ್ ಇದೆ. ರಕ್ಷಿತ್ ಶಿವರಾಮ್ ಅವರು ಎಲ್ಲ ಹಳ್ಳಿ ಹಳ್ಳಿಗಳಿಗೆ ತೆರಳಿ ಅಬ್ಬರದ ಪ್ರಚಾರವನ್ನು ಮಾಡ್ತಾನೇ ಇದ್ದಾರೆ. ಯುವ ಪಡೆಯನ್ನು ಕಟ್ಕೊಂಡಿದ್ದಾರೆ. ಅದರಲ್ಲೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾನೇ ಇದ್ದಾರೆ. ಬಟ್ ಈಗ ರಕ್ಷಿತ್ ಶಿವರಾಮ್ ಪರ ಕ್ಯಾಂಪೇನ್ ಮಾಡಿದ್ದಾರೆ ಅಂದರೆ ವಿಡಿಯೋ ಮೂಲಕ, ಯಾಕಂದರೆ ಟೈಮ್ ಬಹಳ ಕಡಿಮೆ ಇರೋದ್ರಿಂದಾಗಿ, ಇವತ್ತು ಲಾಸ್ಟ್ ಡೇಟ್ ಬಹಿರಂಗ ಪ್ರಚಾರ ಇರೋದ್ರಿಂದಾಗಿ ಹೋಗಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ರಕ್ಷಿತ್ ಶಿವರಾಮ್ ಅವ್ರನ್ನ ಈ ಬಾರಿ ಗೆಲ್ಲಿಸಬೇಕು, ಹಾಗಾಗಿನೇ ಅವ್ರಿಗೆ ನೀವು ಬೆಂಬಲವನ್ನು ಕೊಡಬೇಕು, ಆಶೀರ್ವಾದ ಮಾಡಬೇಕು, ನಿಮ್ಮ ಎಲ್ಲರ ಸಮಸ್ಯೆಗಳಿಗೆ ಅವರು ಸ್ಪಂದಿಸಲಿದೆಯಾ ಅಂತ ಕೇಳಿಕೊಂಡಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ರಕ್ಷಿತ್ ಶಿವರಾಮ್ ಅವರು ಬೆಳ್ತಂಗಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ಅದಕ್ಕೆ ತಮ್ಮ ಆಶೀರ್ವಾದ, ಬೆಂಬಲ, ಸಪೋರ್ಟ್ ಮಾಡಿ ಅವ್ರನ್ನ ಒಳ್ಳೆ ರೀತಿ ಗೆಲ್ಲಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ರಕ್ಷಿತ್ ಶಿವರಾಮ್ ಅವರು ಬೆಳ್ತಂಗಡಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ಅದಕ್ಕೆ ತಮ್ಮ ಆಶೀರ್ವಾದ, ಬೆಂಬಲ, ಸಪೋರ್ಟ್ ಮಾಡಿ ಅವ್ರನ್ನ ಒಳ್ಳೆ ರೀತಿ ಗೆಲ್ಲಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಇನ್ನೂರು ಯೂನಿಟ್ ಖಚಿತ, ಉಚಿತ. ಇನ್ನೂರು ಯೂನಿಟ್ ಉಚಿತ, ಎರಡು ಸಾವಿರ ಖಚಿತ, ಹತ್ತು ಕೆಜಿ ಅಡಿಸಿದ ಉಚಿತ, ಇನ್ನೂರು ಯೂನಿಟ್ ಖಚಿತ, ಉಚಿತ. ಬೇರೆ ಪ್ರೋಗ್ರಾಮ್ ಲೇಟ್ ಆಯ್ತಾವ ನೋಡವ, ಲೇಟ್ ಆಯ್ತಾ ಬೇರೆ ಪ್ರೋಗ್ರಾಮ್ ಲೇಟ್ ಆಯ್ತಾವ. ಬೆಳ್ತಂಗಡಿಯ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ಪರ ಶಿವಣ್ಣ ವಿಡಿಯೋ ಮೂಲಕ ಮನವಿನ ಮಾಡಿಕೊಂಡಿದ್ದಾರೆ ಮತದಾರರಲ್ಲಿ. ಈ ಬಾರಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕು, ಗೆಲ್ಲಿಸ್ಕೊಡ್ಬೇಕು ಅಂಥೇಳಿ. ಬೆಳ್ತಂಗಡಿಯಲ್ಲಿ ಈ ಬಾರಿ ಟಫ್ ಫೈಟ್ ಇದೆ ಖಂಡಿತವಾಗ್ಲೂ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮಧ್ಯೆ. ರಕ್ಷಿತ್ ಶಿವರಾಮ್ ಅವರು ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕ್ಷೇತ್ರದಲ್ಲಿ ಒಂದು ಯುವಕರ ಪಡೆಯನ್ನು ಕಟ್ಕೊಂಡು ಸಾಕಷ್ಟು ರೀತಿಯಾದಂಥ ಸಮಾಜ ಸೇವೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಒಂದು ರೀತಿ ಉತ್ತಮ ವರ್ತಸ್ ಕೂಡ ಹೊಂದಿದ್ದಾರೆ ಕ್ಷೇತ್ರದಲ್ಲಿ. ಶಿವರಾಜ್ ಕುಮಾರ್ ಅವರೀಗ ಅವ್ರ ಪರವಾಗಿ ಮತಭೇಟೆ ನಡೆಸಿದ್ದಾರೆ, ಅಂದರೆ ವಿಡಿಯೋ ಮೂಲಕ ಮನವಿನ ಮಾಡಿಕೊಂಡಿದ್ದಾರೆ. ಈಗ 10ನೇ ತಾರೀಕು ಏನು ಚುನಾವಣೆ ಇದೆ, ಆ ಒಂದು ಎಲೆಕ್ಷನ್ನಲ್ಲಿ ನೀವು ರಕ್ಷಿತ್ ಶಿವರಾಮ್ ಅವರ ಗುರುತು, ಕಾಂಗ್ರೆಸ್ ಪಕ್ಷ ಹಸ್ತದ ಗುರುತಿಗೆ ಮತ ಕೊಡಬೇಕು ಅಂತ ಕೇಳಿಕೊಂಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋ ಸಂದೇಶ ಕೂಡ ಶಿವಣ್ಣ ಅವರ ಅಭಿಮಾನಿಗಳು, ಹಾಗೆ ಅಲ್ಲಿ ಬೆಳ್ತಂಗಡಿಯಲ್ಲಿ ರಕ್ಷಿತ್ ಶಿವರಾಮ್ ಅವರ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯ ಬೂಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಕರಾವಳಿ ಭಾಗದಲ್ಲಿ ಶಿವಣ್ಣ ಅವರಿಗೆ ಜಾಸ್ತಿ ಕ್ಯಾಂಪೇನ್ ಮಾಡಲಿಕ್ಕೆ ಟೈಮ್ ಕೂಡ ಸಿಗಲಿಲ್ಲ. ಈಗ ಕೆಲವೊಂದಿಷ್ಟು ಆಯ್ದ ಕ್ಷೇತ್ರಗಳಿಗೆ ಮಾತ್ರ ಅವ್ರು ಹೋಗ್ತಾ ಇದ್ರು, ಬಟ್ ರಕ್ಷಿತ್ ಶಿವರಾಮ್ ಅವರು ಕೂಡ ಆಹ್ವಾನವನ್ನು ಕೊಟ್ಟಿದ್ದರು ಶಿವಣ್ಣ ಅವರು ಬರಬೇಕು ಕ್ಯಾಂಪೇನಿಗೆ ಅಂತ. ಬಟ್ ಈಗ ಇವತ್ತೊಂದಿನ ಮಾತ್ರ ಬಾಕಿರೋದ್ರಿಂದಾಗಿ, ಮತ್ತು ಬೇರೆ ಕಡೆ ಅವರಿಗಾಗಲೇ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿ ಆಗಿರೋದ್ರಿಂದಾಗಿ ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಆ ಕಾರಣಕ್ಕಾಗಿ ವಿಡಿಯೋ ಮೂಲಕ ಬೆಳ್ತಂಗಡಿ ಮತದಾರರಲ್ಲಿ ಬೇಡ್ಕೊಂಡಿದ್ದಾರೆ ಶಿವರಾಜ್ ಕುಮಾರ್ ಅವರು, ಉತ್ತಮ ರೀತಿಯಲ್ಲಿ ಅವ್ರನ್ನ ನೀವು ಗೆಲ್ಲಿಸಬೇಕು, ನಿಮ್ಮೆಲ್ಲರ ಕಷ್ಟಗಳಿಗೆ ಅವರು ಸ್ಪಂದಿಸುವಂತಹ ಕೆಲಸವನ್ನು ಮಾಡ್ತಾರೆ, ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಅವರು ಎಮ್ ಎಲ್ ಎ ಆದಮೇಲೆ ಬಗೆಹರಿಸ್ತಾರೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಶಿವಣ್ಣ ಆಡಿದ್ದಾರೆ. ಹಾಗಾಗಿ ರಕ್ಷಿತ್ ಶಿವರಾಮ್ ಪರವಾಗಿ ಈಗ ಸ್ಟಾರ್ ಪ್ರಚಾರದ ಮೆರುಗು ಕೂಡ ಸಿಕ್ಕಿದೆ.